ಎಲ್ಲರೂ ಕೇಳ್ತಾ ಇದ್ರಿ ಯುನೋ ಕಾಯಿನ್ ಅಪ್ಲಿಕೇಶನ್ನಲ್ಲಿ ಯಾವ ರೀತಿಯಾಗಿ ನಮಗೆ ತ್ರೀ ಹಂಡ್ರೆಡ್ ರುಪೀಸ್ ಬೋನಸ್ ಸಿಕ್ಕಿರೋದು ವಿಡ್ರಾ ಮಾಡೋದು ಅಂತ ಫ್ರೆಂಡ್ಸ್ ಅದನ್ನು ನಾನು ಯಾವ ರೀತಿಯಾಗಿ ವಿಡ್ರಾ ಮಾಡ್ಕೋಬೋದು ಅಂತ ಫುಲ್ ಡೀಟೇಲ್ಸ್ ಆಗಿ ನಿಮಗೆ ತಿಳಿಸ್ಕೊಡ್ತೇನೆ ಲೈವ್ ಪ್ರೂಫ್ ಆಗಿ ನಿಮಗೆ ವಿಡ್ರಾ ಪ್ರಾಸೆಸನ್ನು ಕೂಡ ನಾನು ತೋರಿಸ್ಕೊಡ್ತೇನೆ ಆ್ಯಂಡ್ ಲೈವ್ ಆಗಿ ನನಗೆ ರಿಶ್ಯೂ ಆಗಿರೋ ಒಂದು ಪ್ರೂಫನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಗೈಸ್ ಗೈಸ್ ಇಲ್ಲಿವರೆಗೂ ಆ ಒಂದು ವಿಡಿಯೋನ ನೀವು ನೋಡಿಲ್ಲಪ್ಪ ಅಂತಂದರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ನೋಡಿ ಯುನೋ ಕಾಯಿನ್ ಅಪ್ಲಿಕೇಶನಲ್ಲಿ ಸೈನ್ ಅಪ್ ಅಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಆರಾಮಾಗಿ ಫ್ರೀಯಾಗಿ ತಗೋಬೋದು ಸೊ ಅದನ್ನು ಯಾವ ರೀತಿಗೆ ವಡ್ರಾ ಮಾಡ್ಕೋಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಗೈಸ್ ಇಲ್ಲಿವರೆಗೂ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನಿಗಿಲ್ಲ ಅಂದರೆ ಜಾಯ್ನ್ ಆಗಿ ಲಿಂಕು ಇರುತ್ತೆ ಸೊ ಎಲ್ಲ ರೀತಿಯ ಗೇಮ್ಸ್ನ ಒಂದು ಪೇಮೆಂಟ್ ಪ್ರೂಫ್ಗಳು ಅಪ್ಲಿಕೇಶನ್ದು ಅಪ್ಡೇಟ್ಸ್ಗಳು ಏನಾದರೂ ಬಂದರೂ ಕೂಡ ನಾನು ಟೆಲಿಗ್ರಾಮ್ನಲ್ಲಿ ಕೊಡ್ತಾ ಇರ್ತೀನಿ ಆವಾಗ ಆವಾಗ ಗಿವ್ ಅವೇನ ಕೂಡ ನಾನು ಟೆಲಿಗ್ರಾಮ್ನಲ್ಲಿ ಕೊಡ್ತಾ ಇರ್ತೀನಿ ಮಸ್ಟು ಮಸ್ಟ್ ಬಂದುಬಿಟ್ಟು ಟೆಲಿಗ್ರಾಮ್ ಜಾಯ್ನಿಗಿ ಗಾಯ್ಸ್ ನೋಡಿ ಯುನೋ ಕಾಯಿನ್ ಅಪ್ಲಿಕೇಶನ್ ನಿಮ್ಗೆ ಏನೂ ಗೊತ್ತಿಲ್ಲ ಅಂದರೆ ಹೋಗಿ ವಿಡಿಯೋ ನೋಡಿ ಫಸ್ಟು ಸೊ ಅದರಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಬೋನಸ್ ಸಿಗ್ತಾ ಇದೆ ಅದನ್ನು ಯಾವ ರೀತಿ ವಿಡ್ರಾ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಗಾಯ ಸೊ ಹಾಗಾದರೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಅದೇ ರೀತಿ ಪಕ್ಕದಲ್ಲಿ ಒಂದು ಬ್ಯಾಲ್ ಬಟನ್ ಬರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಗಾಯ ಸೊ ಇದೇ ರೀತಿಯಾದ ಬೆಸ್ಟ್ ಅರ್ನಿಂಗ್ ವಿಡಿಯೋಸ್ಗಳನ್ನು ವಿತೌಟ್ ಇನ್ವೆಸ್ಟ್ಮೆಂಟ್ ಅರ್ನಿಂಗ್ ವೀಡಿಯೋಸ್ಗಳನ್ನು ನಾನು ತಗೊಂಡು ಬರ್ತಾ ಇರ್ತೀನಿ ನಿಮ್ಗೋಸ್ಕರ ಫ್ರೆಂಡ್ಸ್ ನೋಡಿ ನೀವು ಯೂನೋಕಾಯಿನ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಡೌನ್ಲೋಡ್ ಮಾಡ್ಕೊಂಡು ವಿತಿನ್ ಟೆನ್ ಡೇಸ್ ಒಳಗೆ ನೀವು ಕೆ ಸಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ರಪ್ಪ ಅಂತಂದ್ರೆ ಅದನ್ನು ಯಾವ ರೀತಿ ವಿಡ್ರೋ ಮಾಡ್ಕೊಳ್ ಫ್ರೆಂಡ್ಸ್ ನೋಡಿ ಇವಾಗ ನೀವು ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಆ್ಯಂಡ್ ಕೆ ವೈ ಸಿ ಕೂಡ ಅಪ್ರೂವ್ ಆಗಿದೆ ಇನ್ನು ನೀವು ವಿಡ್ರೋ ಅಂತ ಮಾಡೋದಂತ ನೋಡಿಗೈ ಫ್ರೆಂಡ್ಸ್ ನೋಡಿ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ ನೋಡ್ತಾ ಇರ್ಬೋದು ಐ ಎರಡು ನೂರ ತೊಂಬತ್ತೈದು ರೂಪಾಯಿದೆ ಸೊ ಫ್ರೆಂಡ್ಸ್ ನೋಡಿ ಪ್ರೈಸ್ ಜಾಸ್ತಿ ಕಡಿಮೆ ಆಗ್ತಾ ಇರುತ್ತೆ ಸ್ವಲ್ಪ ಟೆನ್ಷನ್ ತಗೊಳ್ಳೋಕೆ ಹೋಗಬೇಡಿ ತ್ರೀ ಹಂಡ್ರೆಡ್ ರುಪೀಸ್ ಬೋನಸ್ ಸಿಕ್ಕಿರೋದು ಬಂದ್ಬಿಟ್ಟು ನಮಗೆ ಎರಡು ನೂರ ತೊಂಬತ್ತೈದು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ನೋಡಿ ಓಪನ್ ಮಾಡ್ಕೊಂಡು ತಕ್ಷಣ ಇಲ್ಲಿ ಕೆಳಗಡೆ ವ್ಯಾಲೆಟ್ ಅಂತ ಆಪ್ಷನ್ ಇದೆ ನಾನು ಅನ್ನು ತಕೊಂಡು ಸ್ಕ್ರೀನ್ಶಾಟ್ ಮೂಲಕ ನಿಮಗೆ ಡೈರೆಕ್ಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಈಸಿ ಆಗುತ್ತೆ ಅಂತ ಫ್ರೆಂಡ್ಸ್ ನೋಡಿ ವ್ಯಾಲೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವ್ಯಾಲೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಮ್ಮ ಹತ್ರ ಎರಡು ನೂರ ತೊಂಬತ್ತೈದು ರೂಪಾಯಿ ಇದೆ ಸೊ ಫ್ರೆಂಡ್ಸ್ ಇದನ್ನು ಡೌನ್ ಡೈರೆಕ್ಟಾಗಿ ಸೇಲ್ ಮಾಡಲಿಕ್ಕೆ ಆಗಲ್ಲ ಸೊ ಯಾಕಪ್ಪ ಅಂತಂದ್ರೆ ಪ್ರೈಸು ಜಾಸ್ತಿ ಕಡಿಮೆ ಆಗ್ತಾ ಇರುತ್ತೆ ಮಿನಿಮಮ್ ಬಿ ಟಿ ಸಿ ಸೆಲ್ ಬಂದುಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಇದೆ ಸೊ ತ್ರೀ ಹಂಡ್ರೆಡ್ ರುಪೀಸಿಗಿಂತ ಕಡಿಮೆ ನೋಡಿ ನಮ್ಮ ಒಂದು ವ್ಯಾಲೆಟ್ನಲ್ಲಿ ಅಂದರೆ ಬಿ ಟಿ ಸಿ ಬಂದುಬಿಟ್ಟು ಮೂರ್ನೂರು ಇರುತ್ತೆ ಸೊ ಚಾರ್ಜ್ ಒಂದು ಎರಡು ರೂಪಾಯಿ ಕೇಳಿದ್ರು ಕೂಡ ನಾವು ಅಮೌಂಟ್ ಆ್ಯಡ್ ಮಾಡಲೇಬೇಕಾಗುತ್ತೆ ಆ್ಯಂಡ್ ಅದೇ ರೀತಿಯಾಗಿ ಇಲ್ಲಿ ಮಿನಿಮಮ್ ವಿಡ್ರಾ ಬಂದುಬಿಟ್ಟು ಕೂಡ ತೌಸಂಡ್ ರುಪೀಸ್ ಇದೆ ಗೈಸ್ ಅದಕ್ಕೋಸ್ಕರ ನಾನು ಹೇಳಿರೋದು ಫುಲ್ ಪ್ರೊಸೆಸನ್ನು ನೀವು ಫಾಲೋ ಮಾಡಿ ಇನ್ಸ್ಟೆಂಟಾಗಿ ನೀವು ವಿಡ್ರಾ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ವ್ಯಾಲೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವ್ಯಾಲೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತಕ್ಷಣ ಫ್ರೆಂಡ್ಸ್ ಫಸ್ಟ್ಗೆ ಇಂಡಿಯನ್ ರುಪೀಸ್ ಅಂತ ನಿಮಗೆ ಶೂ ಇದೆ ಸೊ ಇಂಡಿಯನ್ ರುಪೀಸ್ ಅಂತ ಶೋ ಇದೆ ಅಲ್ವಾ ಅಲ್ಲಿ ಡಿಪಾಸಿಟ್ ಅಂತ ಆಪ್ಷನ್ ಇದೆ ನೋಡ್ತಾ ಇರ್ಬೋದು ಡಿಪಾಸಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಡಿಪಾಸಿಟ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಎರಡೇದಾಗಿ ಫ್ರೆಂಡ್ಸ್ ನೋಡಿ ಹೇಳಿರೋ ಒಂದು ಸ್ಟೆಪ್ಸ್ ಅನ್ನು ಮಾತ್ರ ಫಾಲೋ ಮಾಡಿ ಇಲ್ಲಾಂದರೆ ನಿಮಗೆ ಡಿಪಾಸಿಟ್ನಲ್ಲಿ ತೊಂದರೆ ಕೂಡ ಆಗ್ಬೋದು ಸೊ ಬ್ಯಾಂಕ್ ಯು ಪಿ ಐ ಅಂತ ಏನಿದೆ ನೋಡಿ ಬ್ಯಾಂಕ್ ಐ ಎಮ್ ಪಿ ಎಸ್ ಆರ್ ಯು ಪಿ ಐ ಅಂತ ಸೆಕೆಂಡ್ ನಂಬರ್ನಲ್ಲಿ ನಲ್ಲಿ ಟ್ಯಾಕ್ಸ್ ಫೀ ಟ್ಯಾಕ್ಸ್ ಫೀ ಜೀರೋ ಇದೆ ಆ್ಯಂಡ್ ಒಂದರಿಂದ ಟೂ ಅವರ್ಸ್ನಲ್ಲಿ ಡಿಪಾಸಿಟ್ ಆಗುತ್ತೆ ಅಷ್ಟೊಂದು ಟೈಮ್ ತೊಗೊಳಲ್ಲ ವಿತಿನ್ ಫೈವ್ ಮಿನಿಟ್ಸ್ನಲ್ಲಿ ಡಿಪಾಸಿಟ್ ಆಗುತ್ತೆ ಟೆನ್ಷನ್ ತೊಗೊಬೇಡಿ ಫ್ರೆಂಡ್ಸ್ ನೋಡಿ ಸೆಕೆಂಡ್ ನಂಬರ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಫ್ರೆಂಡ್ಸ್ ನೋಡಿ ಇಲ್ಲಿ ಆ ಕಂಪ್ನಿದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬರುತ್ತೆ ಸೊ ಆವಾಗ ನೀವು ಏನು ಮಾಡಬೇಕಂದ್ರೆ ಮೇಲ್ಗಡೆ ನಿಮ್ಮ ಒಂದು ಅಮೌಂಟ್ ಎಷ್ಟು ಥೌಸಂಡ್ ರುಪೀಸನ್ನು ಎಂಟರ್ ಮಾಡ್ಕೊಳ್ಳಿ ಮಿನಿಮಮ್ ಥೌಸಂಡ್ ಇದೆ ಸೊ ಥೌಸಂಡ್ ರುಪೀಸ್ ಎಂಟರ್ ಮಾಡಿ ಎಂಟರ್ ಮಾಡಿದ ತಕ್ಷಣ ನೋಡಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ಒಂದು ಇಲ್ಲಿ ಸೈಡ್ಗೆ ನೀವು ಕ್ಲಿಕ್ ಮಾಡಿದಾಗ ಇವು ಕಾಪಿ ಆಗ್ತಾ ಇರ್ತವೆ ಫಸ್ಟ್ಗೆ ನೀವು ಏನು ಮಾಡಿ ಅಂದರೆ ಒಂದು ಅಕೌಂಟ್ ನಂಬರ್ನ ನೀವು ಕಾಪಿ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಓ ಫೋನ್ ಆದರೂ ಪೇ ಮಾಡಿ ಪೇ ಟಿ ಎಮ್ನಿಂದ ಪೇ ಮಾಡಿ ಗೂಗಲ್ ಪೇನಿಂದ ಪೇ ಮಾಡಿ ಡಾ ಏನು ಪೇ ಮಾ ಹೇಗೆ ಪೇ ಮಾಡಬೇಕಂದ್ರೆ ಬ್ಯಾಂಕ್ ಪೇ ಟು ಬ್ಯಾಂಕ್ ಅಂತ ಬರುತ್ತೆ ನೋಡಿ ಬ್ಯಾಂಕ್ ಅಕೌಂಟ್ಗೆ ನೀವು ಪೇ ಮಾಡಬೇಕು ಪೇ ಟು ಬ್ಯಾಂಕ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಅಕೌಂಟ್ ನಂಬರ್ ಕೇಳಿದ್ರೆ ಅಕೌಂಟ್ ನಂಬರು ಬ್ಯಾಂಕ್ ನೇಮ್ ಕೇಳಿದ್ರೆ ಬ್ಯಾಂಕ್ ನೇಮು ಎಲ್ಲ ಡೀಟೇಲ್ಸ್ ಇಲ್ಲಿದ್ದಾವೆ ನಿಮ್ಗೆ ಯಾವ್ಯಾವ ಡೀಟೇಲ್ಸ್ ಬೇಕು ಅದನ್ನು ತೊಗೊಳ್ಳಿ ತೊಗೊಂಡ್ಬಿಟ್ಟು ನೀವು ಏನು ಮಾಡಬೇಕು ಬ್ಯಾಂಕ್ನಲ್ಲಿ ಹೋಗಬೇಕು ಗಾಯ್ಸ್ ಸೊ ಫ್ರೆಂಡ್ಸ್ ನೋಡಿ ಫಸ್ಟ್ ಇಷ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇಷ್ಟು ಮಾಡ್ಕೊಂಡ ತಕ್ಷಣ ನೀವು ಏನು ಮಾಡಬೇಕು ಬ್ಯಾಂಕ್ನಲ್ಲಿ ಹೋಗ್ಬೇಕು ನಾನು ಪೇ ಟಿ ಎಮ್ನಿಂದ ಪೇ ಮಾಡ್ತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಸೆನ್ ಮನಿ ಟು ನ್ಯೂ ಬ್ಯಾಂಕು ನನಗೆ ಫಸ್ಟ್ ಬ್ಯಾಂಕ್ ನೇಮ್ ಕೇಳಿದೆ ನಾನು ಬ್ಯಾಂಕ್ ನೇಮ್ ಯಾವುದು ಬ್ಯಾಂಕ್ ಇತ್ತು ಬಂಧನ ಬ್ಯಾಂಕ್ ಓಕೆ ಬಂಧನ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದೇ ರೀತಿ ಎಂಟರ್ ಬ್ಯಾಂಕ್ ಅಕೌಂಟ್ ನಂಬರ್ ಕೇಳ್ತು ಅಲ್ಲಿಂದ ಕಾಪಿ ಮಾಡ್ಕೊಂಡು ಬ್ಯಾಂಕ್ ಅಕೌಂಟು ಐ ಎಫ್ ಎಸ್ ಸಿ ಕೋಡ್ ಕೇಳಿದೆ ಐ ಎಫ್ ಎಸ್ ಸಿ ಕೋಡ್ ಎಂಟರ್ ಮಾಡಿದ್ದೀನಿ ಫೋನ್ ಪೇಯಲ್ಲಿ ಅಂದರೆ ಐ ಎಸ್ ಸಿ ಕೋಡ್ ಒಂದೊಂದು ಸಲ ಕೇಳೋದಿಲ್ಲ ಸೊ ನೋಡಿ ಫ್ರೆಂಡ್ಸ್ ಅಕೌಂಟ್ ಹೋಲ್ಡರ್ಸ್ ನೇಮ್ ಕೇಳಿದೆ ಅಕೌಂಟ್ ಹೋಲ್ಡರ್ಸ್ ನೇಮ್ಸ್ ಅಲ್ಲಿ ಇದೆ ನೋಡಿ ಅದನ್ನು ಕಾಪಿ ಮಾಡ್ಕೊಂಡು ಎಂಟರ್ ಮಾಡಿ ಮತ್ತು ರೀ ಬ್ಯಾಂಕ್ ಅಕೌಂಟ್ ಅಂತ ಕೇಳ್ತಾ ಇದೆ ಸೊ ಬ್ಯಾಂಕ್ ಅಕೌಂಟ್ ನಂಬರ್ನ ನೀವು ರೀ ಎಂಟರ್ ಮಾಡ್ಕೊಳ್ಳಿ ಫುಲಿಯಾಗಿ ನೀವು ಎಂಟರ್ ಮಾಡ್ಕೊತ ತಕ್ಷಣ ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ನೆಕ್ಸ್ಟು ನೀವು ಬ್ಯಾಂಕ್ನಲ್ಲಿ ಅಮೌಂಟನ್ನು ಪೇ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ರಿಕ್ವೆಸ್ಟ್ ಡಿಪಾಸಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೇಳಿರೋ ಒಂದು ಸ್ಟೆಪ್ಸನ್ನು ಫಾಲೋ ಮಾಡಿದರೆ ಯಾವುದೇ ರೀತಿಯ ತೊಂದರೆ ಬರಲ್ಲ ಸಿಂಪಲ್ ಆಗಿ ಫಾಲೋ ಮಾಡಿ ಡಿಪಾಸಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಫ್ರೆಂಡ್ಸ್ ಈ ರೀತಿಯಾದ ಒಂದು ಡಿಪಾಸಿಟ್ ರೆಕಾರ್ಡೆಡ್ ಅಂತ ಬರುತ್ತೆ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಓಕೆ ಇವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ನೀವು ಥೌಸಂಡ್ ರುಪೀಸನ್ನು ಪೇ ಮಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿಂದ ಥೌಸಂಡ್ ರುಪೀಸನ್ನು ನೀವು ಪೇ ಮಾಡಿದ್ರಿ ಅಂತ ತಿಳ್ಕೊಳ್ಳಿ ಪೇ ಮಾಡಿದ ತಕ್ಷಣ ಒಂದು ಸ್ಕ್ರೀನ್ಶಾಟನ್ನು ಇದು ಸ್ಕ್ರೀನ್ಶಾಟನ್ನು ತಕೊಳ್ಳಿ ಇಲ್ಲಪ್ಪ ಅಂತಂದರೆ ಇಲ್ಲಿ ಆರ್ ಇ ಎಫ್ ನಂಬರ್ ಅಂತ ಇದೆ ನೋಡಿ ರೆಫರೆನ್ಸ್ ನಂಬರ್ ಸೊ ಒಂದು ಸಲ ನೀವು ಸ್ಕ್ರೀನ್ಶಾಟನ್ನು ತೊಗೊಂಬಿಡಿ ಈ ಒಂದು ರೆಫರೆನ್ಸ್ ನಂಬರ್ ಏನಿದೆ ನೋಡಿ ಅದನ್ನು ನೀವು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೊ ಎಲ್ಲಿ ಎಂಟರ್ ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಆ್ಯಡ್ ರೆಫ್ರೆನ್ಸ್ ನಂಬರ್ ಅಂತ ಬಂದಿರುತ್ತೆ ಅಪ್ಲಿಕೇಶನಲ್ಲಿ ನಿಮಗೆ ಆ್ಯಡ್ ರೆಫ್ರೆನ್ಸ್ ಅಂತ ಬಂದಿರುತ್ತೆ ಸೊ ಫ್ರೆಂಡ್ಸ್ ನೋಡಿ ಆ್ಯಡ್ ರೆಫ್ರೆನ್ಸ್ ನಂಬರ್ ಅಂತ ಏನು ಬಂದಿರುತ್ತೆ ನೋಡಿ ಇಲ್ಲಿ ಆ್ಯಡ್ ರೆಫರೆನ್ಸ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳು ಇಲ್ಲಿ ಮೇಲ್ಗಡೆ ಎಂಟರ್ ದ ರೆಫರೆನ್ಸ್ ನಂಬರ್ ಅಂತ ಇದೆ ನೋಡಿ ಪೇ ಮಾಡಿ ಏನು ಸ್ಕ್ರೀನ್ಶಾಟ್ ತೊಗೊಂಡಿರೋ ಅದರಲ್ಲಿ ಏನು ರೆಫರೆನ್ಸ್ ನಂಬರ್ ಇದೆ ನೋಡಿ ಗೈಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದು ರೆಫ್ರೆನ್ಸ್ ನಂಬರ್ ಪೇ ಟಿ ಎಮ್ನಲ್ಲಿ ಕಾಣಿಸುತ್ತೆ ಮತ್ತು ನೀವು ಫೋನ್ಪೇಯಿಂದ ಮಾಡಿದ್ರಪ್ಪ ಅಂತಂದರೆ ಯು ಟಿ ಆರ್ ನಂಬರ್ ಅಂತ ಇರುತ್ತೆ ಸೊ ಹನ್ನೆರಡು ಅಂಕಿಯ ನಂಬರ್ ಇರುತ್ತೆ ಸೊ ಅದನ್ನು ನೀವು ಎಂಟರ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಎಂಟರ್ ಮಾಡಿ ಮಾಡಿಬಿಟ್ಟು ಏನು ಮಾಡಬೇಕು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ವಿತಿನ್ ಫೈವ್ ಮಿನಿಟ್ ಅಥವಾ ಹದಿನೈದು ನಿಮಿಷ ವೇಟ್ ಮಾಡಬೇಕು ಜಾಸ್ತಿ ಜಾಸ್ತಿ ಅಂದರೆ ಇದು ಒಂದು ಗಂಟೆಯಿಂದ ಎರಡು ಗಂಟೆ ಅಂತ ಹೇಳ್ತಾರೆ ಬಟ್ ಹದಿನೈದು ನಿಮಿಷದೊಳಗೆ ಪೇಮೆಂಟ್ ಇಲ್ಲಿ ಆ್ಯಡ್ ಆಗುತ್ತೆ ಗೈಸ್ ನೋಡ್ತಾ ಇರ್ಬೋದು ಸಕ್ಸಸ್ಫುಲಿಯಾಗಿ ಇಂಡಿಯನ್ ರುಪೀಸ್ನಲ್ಲಿ ತೌಸಂಡ್ ನಂದು ಆ್ಯಡ್ ಆಗಿದೆ ಸೊ ಆ್ಯಡ್ ಆದ ತಕ್ಷಣ ನಾವು ಏನು ಮಾಡಬೇಕಪ್ಪ ಅಂತಂದರೆ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ನೀವು ನೆಕ್ಸ್ಟ್ ಏನು ಮಾಡಬೇಕಂದರೆ ಕೆಳಗಡೆ ಇಲ್ಲಿ ಇನ್ಸ್ಟೆಂಟ್ ಅಂತ ಆಪ್ಷನ್ ಇದೆ ಫ್ರೆಂಡ್ಸ್ ನೆಕ್ಸ್ಟ್ ಅಮೌಂಟ್ ಆಡಿದ ತಕ್ಷಣ ಇನ್ಸ್ಟೆಂಟ್ ಆಪ್ಷನ್ ಮೇಲೆ ಬರಬೇಕು ಬಂದುಬಿಟ್ಟು ಬೈ ಬಿ ಟಿ ಸಿ ಅಂತ ಇದೆ ಸೊ ಇಲ್ಲಿ ಲೆಫ್ಟ್ ಸೈಡ್ಗೆ ಬೈ ಬಿ ಟಿ ಸಿ ಅಂತ ಇದೆ ಬೈ ಬಿ ಟಿ ಸಿ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ಅಮೌಂಟ್ನಲ್ಲಿ ಫೈವ್ ಹಂಡ್ರೆಡ್ ರುಪೀಸನ್ನು ಎಂಟರ್ ಮಾಡಿ ಆಮೇಲೆ ಬೈ ಪ್ರಿವ್ಯೂ ಅಂತ ಇದೆ ಕೆಳಗಡೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಆಮೇಲೆ ನೆಕ್ಸ್ಟ್ ಬೈ ನಾವು ಕ್ಲಿಕ್ ಮಾಡಿ ಎರಡು ರೂಪಾಯಿ ತೊಂಬತ್ತೈದು ಪೈಸೆ ಚಾರ್ಜ್ ತೊಗೊಳುತ್ತೆ ಬೈ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಂಗ್ರಾಚ್ಯುಲೇಷನ್ಸ್ ಬೈ ಬಾಟ್ ಅಂತ ಬರುತ್ತೆ ಓಕೆ ಓಕೆ ಆಪ್ಷನ್ಗೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮೇಲ್ಗಡೆಯಿಂದ ನನಗೆ ನೋಡ್ತಾ ಇರ್ಬೋದು ಮೆಸೇಜ್ ಕೂಡ ಬಂದಿದೆ ಟೆಲಿಗ್ರಾಮ್ನಲ್ಲಿ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಮತ್ತೆ ಇನ್ಸ್ಟೆಂಟ್ ಆಪ್ಷನ್ ಮೇಲೆ ಬನ್ನಿ ಇನ್ಸ್ಟೆಂಟ್ ಆಪ್ಷನ್ ಮೇಲೆ ಬಂದ ತಕ್ಷಣ ಇವಾಗ ನಾವು ಏನು ಮಾಡಬೇಕು ಇವಾಗ ಆಗಳೇ ತಾನೇ ಬೈ ಬಿ ಟಿ ಸಿ ಮಾಡಿದ್ವಿ ಇವಾಗ ಸೆಲ್ ಬಿ ಟಿ ಸಿ ಆಪ್ಷನ್ಗೆ ಕ್ಲಿಕ್ ಮಾಡ್ಕೊಳ್ಳಿ ಸೆಲ್ ಬಿ ಟಿ ಸಿ ಕ್ಲಿಕ್ ಮಾಡ್ಕೊಂತು ಇಲ್ಲಿ ಮ್ಯಾಕ್ಸ್ ಅಂತ ಆಪ್ಷನ್ ಇದೆ ನೋಡಿ ಗೈಸ್ ಸೊ ಈ ಒಂದು ಮ್ಯಾಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏಳ್ನೂರ ಅರವತ್ತು ಒಂಬತ್ತು ರೂಪಾಯಿ ನಮಗೆ ತೋರಿಸ್ತಾ ಇದೆ ಅಂದರೆ ನಮಗೆ ಫೈವ್ ಹಂಡ್ರೆಡ್ ರುಪೀಸ್ದು ಬಿ ಟಿ ಸಿ ನಾವು ಬೈ ಮಾಡ್ಕೊಂಡಿದ್ದೀವಿ ಪ ಮೊದಲೇ ನಮಗೆ ತ್ರೀ ಹಂಡ್ರೆಡ್ ರುಪೀಸ್ ಇತ್ತು ಸೊ ಐದು ರೂಪಾಯಿ ಕಡಿಮೆ ಆಗಿತ್ತು ಚ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಅಂದರೆ ಸ್ವಲ್ಪ ಚಾರ್ಜನ್ನು ಕಟ್ ಆಗಿಬಿಟ್ಟು ನಮಗೆ ಎಷ್ಟು ಬರ್ತಾಯಿದೆ ಸೆವೆನ್ ಹಂಡ್ರೆಡ್ ಸಿಕ್ಸ್ಟಿ ನೈನ್ ರುಪೀಸ್ ಅಂದರೆ ಮೂವತ್ತು ರೂಪಾಯಿ ತನಕ ನಮ್ಮದು ಟೋಟಲಿ ಅಲ್ಲಿ ಇಲ್ಲಿ ಚಾರ್ಜ್ ಕಟ್ಟಾಗಿದೆ ಫ್ರೆಂಡ್ಸ್ ನೋಡಿ ಸೆಲ್ ಪ್ರಿವೋ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ನಾ ಇಲ್ಲಿ ಐದು ರೂಪಾಯಿ ನಾಲ್ಕರಿಂದ ನಾಲ್ಕೂವರೆ ರೂಪಾಯಿ ಕೂಡ ಚಾರ್ಜ್ ಕಟ್ ಆಗ್ತದೆ ಸೆಲ್ ನಾವು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಏಳ್ನೂರ ಅರವತ್ತ್ನಾಲ್ಕು ರೂಪಾಯಿ ನಮಗೆ ಸೆ ಸೆಲ್ ಆಗುತ್ತೆ ಫ್ರೆಂಡ್ಸ್ ಅಂದರೆ ಬರುತ್ತೆ ಓಕೆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಫ್ರೆಂಡ್ಸ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇವಾಗ ನೋಡ್ತಾ ಇರ್ಬೋದು ನಮ್ಮ ಒಂದು ಟೋಟಲ್ ವ್ಯಾಲೆಟ್ನಲ್ಲಿ ಎಷ್ಟಿದೆ ಅಂದರೆ ಒಂದು ಸಾವಿರದ ಎರಡು ನೂರ ಅರವತ್ತೊಂದು ರೂಪಾಯಿ ಇದೆ ಸೊ ಇದನ್ನು ಟೋಟಲಾಗಿ ನಾವು ವಿಡ್ರಾ ಮಾಡ್ಕೋಬೋದು ನಾವು ಆ್ಯಡ್ ಎಷ್ಟು ಸಾವಿರ ರೂಪಾಯಿ ನಮಗೆ ಸಿಕ್ಕಿರೋದು ಎರಡು ನೂರ ಅರವತ್ತೊಂದು ರೂಪಾಯಿ ಪ್ರಾಫಿಟ್ ಇದನ್ನು ನಾವು ಆರಾಮಾಗಿ ಇನ್ಸ್ಟೆಂಟಾಗಿ ವಿಡ್ರೋ ಮಾಡ್ಕೋಬೋದು ಇನ್ನು ವಿಡ್ರಾಲ್ನ ಯಾವ ರೀತಿಗೆ ಮಾಡಬೇಕಪ್ಪ ಅಂತಂದರೆ ಫ್ರೆಂಡ್ಸ್ ಮತ್ತು ವ್ಯಾಲೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಾಲೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಇಂಡಿಯನ್ ರುಪೀಸ್ನಲ್ಲಿ ನೋಡ್ತಾ ಇರ್ಬೋದು ಎರಡು ಸಾವಿರದ ಸಾರಿ ಒಂದು ಸಾವಿರದ ಎರಡು ನೂರ ಅರವತ್ತೊಂದು ಇದೆ ಇಲ್ಲಿ ನೆಕ್ಸ್ಟ್ ಸೈಡ್ಗೆ ವಿಡ್ರೋ ಅಂತ ಒಂದು ಆಪ್ಷನ್ ಇದೆ ವಿಡ್ರೋ ಆಪ್ಷನ್ಗೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಫ್ರೆಂಡ್ಸ್ ಇಲ್ಲಿ ನೋಡಿ ಐ ಎಮ್ ಪಿ ಎಸ್ ಅಂತ ಇದೆ ಎನ್ ಎಫ್ ಟಿ ಅಂತೆ ಯಾವುದು ಕೂಡ ಸೆಲೆಕ್ಟ್ ಮಾಡ್ಕೊಬೇಡಿ ಇಲ್ಲಿ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಸೊ ಒನ್ ಒನ್ ಡೇಡಿಂದ ಟೂ ಡೇ ಅಂತ ಹೇಳ್ತಾರೆ ಬಟ್ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಮಗೆ ಪೇಮೆಂಟ್ ರಿಸೀವ್ ಆಗುತ್ತೆ ಸೊ ಬ್ಯಾಂಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ಬ್ಯಾಂಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಾವು ಫಸ್ಟ್ ಏನು ಕೆ ವೈ ಸಿ ಮಾಡುವಾಗ ಬ್ಯಾಂಕ್ ಡೀಟೇಲ್ಸನ್ನು ಕೊಟ್ಟಿದ್ದೀವಿ ನೋಡಿ ಆ ಒಂದು ಡೀಟೇಲ್ಸ್ ಬರುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಮ್ಯಾಕ್ಸ್ ಅಂತ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ಅಷ್ಟು ಅಮೌಂಟನ್ನು ನಾವು ವಿದಡ್ರಾ ಇದ್ದೀವಿ ಸೊ ಮ್ಯಾಕ್ಸ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ರಿಕ್ವೆಸ್ಟ್ ವಿಡ್ರಾ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ಪ್ರೊಸೀಡ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ನಿಮ್ಮೊಂದು ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಓ ಟಿ ಪಿಯನ್ನು ಎಂಟರ್ ಮಾಡ್ಕೊಳ್ಳಿ ಓ ಟಿ ಪಿಯನ್ನು ಎಂಟರ್ ಮಾಡ್ಕೊಂಡ ತಕ್ಷಣ ಯುವರ್ ವಿದಡ್ರಾಲ್ ರಿಕ್ವೆಸ್ಟ್ ಹ್ಯಾಸ್ ರೆಕಾರ್ಡೆಡ್ ಅಂತ ಬರುತ್ತೆ ಓಕೆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವಾಗ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯಲ್ಲಿ ನಂದು ವಿಡ್ರಾ ಪ್ರೊಸೆಸ್ ಬಂದುಬಿಟ್ಟು ಪೆಂಡಿಂಗ್ ಅಂತ ಇದೆ ಸೊ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ನನಗೆ ಪೇಮೆಂಟ್ ಕೂಡ ಬಂದು ರಿಶೀವ್ ಆಗಿದೆ ಸೊ ಆರಾಮಾಗಿ ಅದನ್ನು ರಿಸೀವ್ ಆಗಿದೆ ಪ್ರೂಫ್ ಕೂಡ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ಸೊ ಆರಾಮಾಗಿ ಇವಾಗ ಕೂಡ ನಾನು ತೋರಿಸ್ಕೊಡ್ತೀನಿ ಅದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟೇಜ್ ಇವಾಗ ನಂದು ಆಗಿದೆ ಇವಾಗ ನಾನು ಅವನ್ನೊಂದು ಅಕೌಂಟನ್ನು ಓಪನ್ ಮಾಡ್ಕೊತೀನಿ ಓಪನ್ ಮಾಡ್ಕೊಂಡ್ಬಿಟ್ಟು ನಂದು ರಿಕ್ವೆಸ್ಟ್ ಬಂದುಬಿಟ್ಟು ಸಕ್ಸಸ್ಫುಲಿಯಾಗಿ ನನಗೆ ಅಮೌಂಟ್ ಬಂದುಬಿಟ್ಟು ರಿಶೀವ್ ಆಗಿದೆ ಫ್ರೆಂಡ್ಸ್ ನೋಡಿ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ವಾಲೆಟ್ ಆಪ್ಷನ್ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ವಾಲೆಟ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಇಂಡಿಯನ್ ರುಪೀಸ್ ಏನಿದೆ ಅದರ ಮೇಲೆ ವಿಡ್ರಾ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಮೇಲ್ಗಡೆ ಹಿಸ್ಟ್ರಿ ತೋರಿಸುತ್ತೆ ಹಿಸ್ಟ್ರಿ ಆಪ್ಷನ್ ಕ್ಲಿಕ್ ಮಾಡುವ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕಂಪ್ಲೀಟೆಡ್ ಅಂತ ಬಂತಿದೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ನನಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟೇಜ್ ಪೇಮೆಂಟ್ ರಿಶ್ಯೂ ಆಗಿದೆ ನನಗೆ ಎಷ್ಟು ರೂಪಾಯಿ ಪ್ರಾಫಿಟ್ ಆಯ್ತಪ್ಪ ಅಂತಂದರೆ ಇಲ್ಲಿ ನಾನು ಸಾವಿರ ರೂಪಾಯಿ ಮಾತ್ರ ಆ್ಯಡ್ ಮಾಡಿದೆ ನನಗೆ ಎರಡು ನೂರ ಅರವತ್ತೊಂದು ರೂಪಾಯಿ ಇಲ್ಲಿ ಇನ್ಸ್ಟೆಂಟಾಗಿ ನೋ ಇನ್ವೆಸ್ಟ್ಮೆಂಟ್ ಯಾವುದೇ ರೀತಿಯಾಗಿ ನಾನು ದುಡ್ಡನ್ನು ವೇಸ್ಟ್ ಮಾಡ್ಕೊಳ್ಳದೆ ಎರಡು ನೂರ ಅರವತ್ತೊಂದು ರೂಪಾಯಿ ನನಗೆ ಡೈರೆಕ್ಟಾಗಿ ಬ್ಯಾಂಕ್ನಲ್ಲಿ ಪ್ರಾಫಿಟ್ ಆಗಿದೆ ಗಾಯ್ಸ್ ಫ್ರೆಂಡ್ಸ್ ಈ ವಿಡಿಯೋ ಆಗಿರ್ಬೋದು ಅನ್ಕೋತೀನಿ ಸೊ ಲೈವ್ ಆಗಿ ನಾನು ಫುಲ್ ಯಾವ ಥರ ಡೀಟೇಲ್ಸ್ ಹೇಳಿದ್ದೀನಿ ಅದೇ ರೀತಿಗೆ ಪ್ರೊಸೆಸನ್ನು ಫಾಲೋ ಮಾಡಿ ಯಾವುದೇ ರೀತಿಯಾಗಿ ತೊಂದರೆ ಬರಲ್ಲ ಆರಾಮಾಗಿ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಇನ್ಸ್ಟೆಂಟಾಗಿ ಎರಡು ನೂರ ಅರವತ್ತು ರೂಪಾಯಿ ಎರಡು ನೂರ ಎಪ್ಪತ್ತು ರೂಪಾಯಿ ಪ್ರಾಫಿಟನ್ನು ನೀವು ಆರಾಮಾಗಿ ಪಡ್ಕೊಬೋದು ಗೈಸ್ ಟೆಲಿಗ್ರಾಮ್ ಮಸ್ಟು ಮಸ್ಟ್ ಜಾಯ್ನಾಗಿ ಟೆಲಿಗ್ರಾಮ್ ಜಾಯ್ನ್ ಆಗಿಲ್ಲ ಅಂದರೆ ಬೇಗನೆ ಹೋಗಿ ಟೆಲಿಗ್ರಾಮನ್ನು ಜಾಯ್ನ್ ಆಗಿ ಗೈಸ್ ಆ್ಯಂಡ್ ಅದೇ ರೀತಿ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋದ್ರ ಜೊತೆಗೆ ಮಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಈಗಲೇ ಫ್ರೆಂಡ್ಸ್ ಹಾಗಾದರೆ ಬನ್ನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಒಂದು ವಿಡಿಯೋನ ಶೇರ್ ಮಾಡಿಬಿಟ್ಟು ನಿಮ್ಮ ಒಂದು ಪ್ರೀತಿಯನ್ನು ತೋರಿಸಿ ಆ್ಯಂಡ್ ಸಪೋರ್ಟನ್ನು ಮಾಡಿ ಗೈಸ್ ಹಾಗಾದರೆ ಬನ್ನಿ ನೆಕ್ಸ್ಟ್ ಒಂದು ಧಮಾಕಾ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್